ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣಿದೆ. ಬಹಳ ದಿನಗಳ ಬಳಿಕ ಕನ್ನಡದಲ್ಲೊಂದು ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉಳಿದ ಸಿನಿಮಾಗಳಂತೆ ಮೋಡಿ ಮಾಡುತ್ತಾ ಅನ್ನೋ ಕುತೂಹಲ ಎಲ್ಲ ಚಿತ್ರರಂಗದಲ್ಲೂ ಇದೆ. ಮಾರ್ಟಿನ್ ಸಿನಿಮಾಗೆ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಕನ್ನಡದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಆಗಿದ್ರೆ ತೆಲುಗು ಮತ್ತು ಹಿಂದಿಯಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿತ್ತು. ಹೀಗಾಗಿ ಇದೇ ಕಲೆಕ್ಷನ್ ಎರಡನೇ ದಿನಕ್ಕೂ ಮುಂದುವರಿಯುತ್ತಾ ಅನ್ನೋದನ್ನು ಸಿನಿಮಾ ಮಂದಿ ಎದುರು ನೋಡ್ತಿದ್ದಾರೆ. ಹಬ್ಬದ ಎರಡೂ ದಿನಗಳಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಸಿಗಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮೊದಲನೇ ದಿನ ಆಯುಧ ಪೂಜೆ, ಎರಡನೇ ದಿನ ವಿಜಯದಶಮಿ. ಈ ಎರಡೂ ದಿನ ಬಾಕ್ಸ್ ಆಫೀಸ್ನಲ್ಲಿ ಮಸ್ತಾಗಿಯೇ ಕಲೆಕ್ಷನ್ ಆಗಿದೆ. ಎರಡನೇ ದಿನದ ಕಲೆಕ್ಷನ್ ಕರ್ನಾಟಕದಲ್ಲಿ ಮಾರ್ನಿಂಗ್ ಶೋ ಡಲ್ಲಿತ್ತು. ಥಿಯೇಟರ್ ಆಕ್ಯುಪೆನ್ಸಿ ಕೇವಲ 68%, ಮಧ್ಯಾಹ್ನ 60%, ಸಂಜೆ 57% ಥಿಯೇಟರ್ಗಳು ಫುಲ್ ಆಗಿವೆ ಎಂದು ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಟ್ನೆಟ್ ಮಾಹಿತಿ ನೀಡಿದೆ. ಹಾಗಿದ್ದರೆ ಎರಡನೇ ದಿನ ಮಾರ್ಟಿನ್ ಕಲೆಕ್ಷನ್ ಎಷ್ಟು, ಕರ್ನಾಟಕದ ಯಾವ್ಯಾವ ಭಾಗಗಳಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಎಂದು ತಿಳಿಯೋಣ. ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಎರಡನೇ ದಿನವೂ ಕಲೆಕ್ಷನ್ ಉತ್ತಮವಾಗಿದೆ. ಮೊದಲನೇ ದಿನ ಈ ಸಿನಿಮಾ 6.7 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹಾಗೆಯೇ ಎರಡನೇ ದಿನವೂ ಹೆಚ್ಚು ಕಡಿಮೆ ಅಷ್ಟೇ ಕಲೆಕ್ಷನ್ ಆಗಿದೆ. ಸ್ಯಾಟ್ನೆಟ್ ಪ್ರಕಾರ ಎರಡನೇ ದಿನ ಮಾರ್ಟಿನ್ ಸಿನಿಮಾ ಎಲ್ಲ ಭಾಷೆಗಳಿಂದ 5 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಎರಡನೇ ದಿನ ಸರಾಸರಿ 48% ಕಲೆಕ್ಷನ್ ಆಗಿದೆ. ಇನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾ ಎರಡೂ ದಿನಗಳ ಕಲೆಕ್ಷನ್ ವಿತರಕರ ವಲಯ ಏನು ಅನ್ನುತ್ತೆ ಅನ್ನೋ ಕುತೂಹಲವಂತೂ ಇದ್ದೇ ಇರುತ್ತೆ. ಕರ್ನಾಟಕದ ವಿತರಕರ ಪ್ರಕಾರ ಮಾರ್ಟಿನ್ ಸಿನಿಮಾ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹೆಚ್ಚು ಗಳಿಕೆ ಕಂಡಿದೆ. ಧ್ರುವ ಸರ್ಜಾ ಮಾಸ್ ಹೀರೋ ಆಗಿದ್ದರಿಂದ ಥಿಯೇಟರ್ಗೆ ಹೋಗಿ ಟಿಕೆಟ್ ಖರೀದಿ ಮಾಡ್ತಿದ್ದಾರೆ. ಎರಡು ದಿನಗಳ ಒಟ್ಟು ಕಲೆಕ್ಷನ್ 12-13 ಕೋಟಿ ರೂಪಾಯಿ ಎಂದು ಅಂದಾಜು ಹಾಕಿದ್ದಾರೆ. ಅದೇ ಸ್ಯಾಟ್ನೆಲ್ ಪ್ರಕಾರ 11 ಕೋಟಿ ರೂಪಾಯಿ ಎಂದು ಹೇಳಿದೆ. ಎರಡನೇ ದಿನ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ 55% ಥಿಯೇಟರ್ ಫುಲ್ ಆಗಿವೆ. ಅದೇ ಹುಬ್ಬಳ್ಳಿ 43%, ಮೈಸೂರು 73%, ಶಿವಮೊಗ್ಗ 62%, ಕುಂದಾಪುರ 41%, ತುಮಕೂರು 56%, ಹಾಗೆ ರಾಯಚೂರಿನಲ್ಲಿ ಅತಿ ಹೆಚ್ಚು 70% ಮಂದಿ ಥಿಯೇಟರ್ನಲ್ಲಿ ಸಿನಿಮಾವನ್ನು ನೋಡಿದ್ದಾರೆ. ಮಂಗಳೂರು, ಕಲಬುರಗಿ, ಬೆಳಗಾವಿ ಕಡೆಗಳಲ್ಲಿ ಈ ಸಿನಿಮಾ ರೆಸ್ಪಾನ್ಸ್ ಕಮ್ಮಿ ಇದೆ. ಇನ್ನು ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಕನ್ನಡದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿದೆ. ಕನ್ನಡ ಬಿಟ್ಟರೆ ಹಿಂದಿ ಏರಿಯಾಗಳಲ್ಲಿ ಎರಡು ದಿನಗಳಲ್ಲಿ ಅಂದಾಜು 1 ಕೋಟಿ ದಾಟಿರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಇನ್ನೂ ನಿಖರವಾದ ಅಂಕಿ ಅಂಶಗಳು ಸಿಕ್ಕಿಲ್ಲ. ತೆಲುಗಿನಲ್ಲೂ ಸಿನಿಮಾ ತಕ್ಕ ಮಟ್ಟಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಮೂಲಗಳ ಪ್ರಕಾರ ಎರಡು ದಿನಗಳಲ್ಲಿ ತೆಲುಗು ಏರಿಯಾಗಳಲ್ಲಿ 1 ಕೋಟಿ ಇನ್ನೂ ದಾಟಿಲ್ಲ ಎನ್ನಲಾಗಿದೆ. ಹಾಗೆ ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಬೇರೆ ಮೂಲಗಳಿಂದ ಮಾಹಿತಿ ಕಲೆ ಹಾಕಿ ಅಂಕಿ ಅಂಶಗಳನ್ನು ನೀಡಲಾಗಿದ್ದು ಅಧಿಕೃತ ಮಾಹಿತಿ ಚಿತ್ರತಂಡದಿಂದ ಹೊರಬೀಳಬೇಕಿದೆ.